ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಮಡಹಳ್ಳಿಯ ಗುಮ್ಮಕಲ್ಲು ಗುಡ್ಡದಲ್ಲಿ ನಿನ್ನೆ ನಡೆದಿದ್ದಂತಹ ಒಂದು ದುರಂತಕ್ಕೆ ಸಂಬಂಧಪಟ್ಟಂತೆ ಈಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಮಡಹಳ್ಳಿ ಬಳಿ ಕಲ್ಲು ಗಣಿಗಾರಿಕೆಯಲ್ಲಿ ಗುಡ್ಡ ಕುಸಿದಿತ್ತು ಈ ಒಂದು ಸಂದರ್ಭದಲ್ಲಿ 6 ಮಂದಿ ಮೃತಪಟ್ಟಿದ್ರು ಸ್ಥಳಕ್ಕೆ ಈಗ ಸಚಿವರು ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆದುಕೊಳ್ಳತಾ ಇದ್ದಾರೆ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿಗಳಾಗಿರುವಂತಹ ಸಚಿವ ವಿ ಸೋಮಣ್ಣ ಅವರು ಸ್ಥಳಕ್ಕೆ ಹೋಗಿದ್ದಾರೆ ಶಾಸಕ ನಿರಂಜನ್ ಕುಮಾರ್ ಇದ್ದಾರೆ ಅಲ್ಲಿ ಸ್ಥಳೀಯ ಶಾಸಕರು ಜೊತೆಗೆ ಡಿಸಿ ಚಾರುಲತಾ ಸೋಮಲ ಅವರು ಸಹ ಸ್ಥಳದಲ್ಲಿ ಇರತಕ್ಕಂತದ್ದು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಳ್ಳತಾ ಇದ್ದಾರೆ ಸಚಿವರು ಯಾವ ರೀತಿಯಾಗಿ ಒಂದು ಘಟನೆ ನಡೆಯಿತು ಅನ್ನೋದರ ಬಗ್ಗೆ ಕಲ್ಲುಗಣಿ ದುರಂತ ಸ್ಥಳಕ್ಕೆ ಸಚಿವ ಸೋಮಣ್ಣ ಅವರು ಭೇಟಿ ಕೊಟ್ಟಿದ್ದಾರೆ ಭೇಟಿ ಕೊಟ್ಟಿರತಕ್ಕಂತ ದೃಶ್ಯಗಳನ್ನು ಗಮನಿಸುತ್ತಾ ಇದ್ದೀವಿ ಈ ಒಂದು ದುರಂತಕ್ಕೆ ಸಂಬಂಧಪಟ್ಟಂತೆ ವ್ಯಾಪಕ ವಿರೋಧಗಳು ಆಕ್ರೋಶಗಳು ವ್ಯಕ್ತವಾಗುತ್ತಿದೆ ಯಾಕಂದ್ರೆ ಅಕ್ರಮವಾಗಿ ನಡೆಯತಾ ಇರತಕ್ಕಂತ ಕಲ್ಲುಗಣಿಗಾರಿಕೆ ಅನ್ನುವ ಆರೋಪಗಳು ಕೇಳಿ ಬರ್ತಾ ಇದೆ ಕೇವಲ ಇದು ಒಂದು ಮಾತ್ರ ಅಲ್ಲ ಸುಮಾರು 600 ಅಕ್ರಮ ಕಲ್ಲುಗಣಿಗಾರಿಕೆಗಳು ಇಲ್ಲಿ ನಡೆಯತಾ ಇದೆ ಅನ್ನುವ ಆರೋಪವನ್ನ ಸ್ಥಳೀಯರು ಮಾಡ್ತಾ ಇದ್ದಾರೆ ಈ ಎಲ್ಲಾ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಕಡಿವಾಣವನ್ನ ಹಾಕಬೇಕಾದಂತ ಒಂದು ಸಂದರ್ಭ ಈಗ ಎದುರಾಗಿರತಕ್ಕಂತದ್ದು ಉಸ್ತುವಾರಿ ಸಚಿವರುಗಳು ಈಗ ಭೇಟಿ ಕೊಟ್ಟಿದ್ದಾರೆ ಚಾಮರಾಜನಗರದಲ್ಲಿ ನಡೆಯತಾ ಇರತಕ್ಕಂತ ಅಕ್ರಮ ಗಣಿ ದಂಧೆಗೆ ಕಡಿವಾಣವನ್ನ ಹಾಕಬೇಕಾಗಿದೆ ಫುಲ್ ಸ್ಟಾಪ್ ಅನ್ನು ಹಾಕಬೇಕಾಗಿದೆ ಈ ಸಂದರ್ಭದಲ್ಲಿ ಅಂದ್ರೆ ಮತ್ತೊಂದಿಷ್ಟು ದುರಂತಗಳು ನಡೆದರೂ ಸಹ ಅಚ್ಚರಿ ಪಡಬೇಕಾಗಿಲ್ಲ ಮತ್ತೊಂದು ಬಳ್ಳಾರಿ ಆಗ್ತಾ ಇದೆ ಚಾಮರಾಜನಗರ ಜಿಲ್ಲೆ ಅದಕ್ಕೆ ಸಚಿವರ ಅವಕಾಶವನ್ನ ಮಾಡಿಕೊಡಬಾರದು ಮತ್ತೊಂದು ಕಡೆ ಅಕ್ರಮ ಕಲ್ಲು ಗಣಿಗಾರಿಕೆಯಿಂದ ಸಂಪತ್ತಿನ ಲೂಟಿಯೂ ಸಹ ಆಗ್ತಾ ಇದೆ ಸರ್ಕಾರಕ್ಕೆ ಬರಬೇಕಾಗಿರತಕ್ಕಂತ ಬೊಕ್ಕಸಕ್ಕೆ ಹಣಕ್ಕೆ ಸಾಕಷ್ಟು ಹೊಡೆತ ಬೀಳ್ತಾ ಇದೆ ಇದರಲ್ಲಿ ರಾಜಕಾರಣಿಗಳು ಭಾಗಿಯಾಗಿದ್ದಾರೆ ದಂಧೆಕೋರರ ಜೊತೆ ಅಧಿಕಾರಿಗಳು ಸಹ ಭಾಗಿಯಾಗಿರತಕ್ಕಂತದ್ದು ಅವರ ಶಾಮಿಲು ಇಲ್ಲಿ ಎದ್ದು ಕಾಣಿಸ್ತಾ ಇದೆ ರಾಜಕಾರಣಿಗಳ ಜೊತೆಗೆ ಅಧಿಕಾರಿಗಳ ಬೇನಾಮಿ ಹೆಸರಲ್ಲಿ ಅಕ್ರಮ ದಂಧೆಯನ್ನು ನಡೆಸಲಾಗ್ತಾ ಇದೆ ಕೋಟಿ ಕೋಟಿ ಕೊಟ್ಟು ಇಲ್ಲಿ ಬಂದಿದ್ದಾರೆ ಅಧಿಕಾರಿಗಳು ಯಾಕೆ ಹೇಳಿ ಅವರ ಜೇಬು ತುಂಬುತ್ತೆ ಸೋ ಹಾಗಾಗಿ ಕೋಟಿ ಕೋಟಿ ಕೊಟ್ಟು ಅಧಿಕಾರಿಗಳು ಇಲ್ಲಿ ಪೋಸ್ಟಿಂಗ್ ಹಾಕಿಸ್ಕೊಂಡಿದ್ದಾರೆ ಚಾಮರಾಜನಗರಕ್ಕೆ ಬಂದು ಕೋಟಿ ಕೋಟಿ ಲೂಟಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಇವರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅವರು ಆಡಿದ್ದೆ ಆಟ ಆಗೋಗಿದೆ ಇಲ್ಲ 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 ಇ